ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಮಾಜಿ ಸಚಿವರಾಗಿರುವಂತಹ ಸುಧಾಕರ್ ಬಿಜೆಪಿಯಿಂದ ಕಣಕ್ಕಿಳಿತಾರಾ, ಸಾಧ್ಯತೆಗಳು ಹೆಚ್ಚಿವೆ ಎನ್ನಲಾಗ್ತಾ ಇದೆ. ಈ ಬಾರಿ ನನಗೆ ಟಿಕೆಟ್ ಸಿಗುತ್ತೆ ಅಂತ ಡಾಕ್ಟರ್ ಸುಧಾಕರ್ ಹೇಳಿದಾರಂತೆ. ಸುಧಾಕರ್ ಕಣಕ್ಕಿಳಿಸಿ ಸೋಲಿಸ್ತೇವೆ ಅಂತೇಳಿ ಈಗಾಗಲೇ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದಾರೆ. ಸುಧಾಕರ್ ಹಾಗೇನೆ ಪ್ರದೀಪ್ ಈಶ್ವರ್ ನಡುವೆ ನೇರ ಸ್ಪರ್ಧೆ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಎಸ್, ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಎದುರು ಹೀನಾಯವಾಗಿ ಸೋತಿದ್ರು ಸುಧಾಕರ್. ಸಚಿವರಾಗಿದ್ದಂಥ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಏನು ವಿಧಾನಸಭೆ ಚುನಾವಣೆ ಆಯಿತು ಕಳೆದ ಬಾರಿ, ಅದರಲ್ಲಿ ಸಚಿವರಾಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರನ್ನು ಸೋಲಿಸಿದ್ದು ರಾಜಕೀಯ ಮೊದಲ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಪ್ರದೀಪ್ ಈಶ್ವರ್. ಈ ಬಾರಿ ನೇರ ಸವಾಲನ್ನು ಹಾಕ್ಕೊಂಡಿದ್ದಾರೆ ಇಬ್ಬರು ನಾಯಕರು. ಪ್ರದೀಪ್ ಈಶ್ವರ್ ಬರಲಿ, ಚುನಾವಣೆಗೆ ನಿಂತು ನೋಡಲಿ, ನಾನು ನೋಡ್ಕೊಳ್ತೀನಿ ಅಂತೇಳಿ ಡಾಕ್ಟರ್ ಸುಧಾಕರ್ ಕೂಡ ಸವಾಲು ಹಾಕಿದ್ದಾರೆ. ಇತ್ತ ಪ್ರದೀಪ್ ಈಶ್ವರ್ ಆ ಸವಾಲನ್ನು ಅಕ್ಸೆಪ್ಟ್ ಮಾಡದಂತೆ ಕಾಣ್ತಾ ಇದೆ. ನೋಡೋಣ ಏನಾಗುತ್ತೆ ಅಂಥೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.